ಕನ್ಯಯಂ ಕುಲಜೀವಿತಂ ಅಂತ ಹೇಳಿ ಈ ಗೋಕುಲದ ಜನರಿಗೆ ರಕ್ಷಣೆಯನ್ನ ಕೊಡ್ತಾನೆ. ಅನೇಕ ಪುಸ್ತಕಗಳು ಸುಭಾಷಿತ ಸಂಗ್ರಹಗಳಲ್ಲಿದೆ. ಈ ಪದ್ಯಭಾಗದಿಂದ ನಿಮಗೆ 12 ಅಂಕಗಳ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುತ್ತೆ ಮಕ್ಕಳೇ. ಸಾಂತಪುರಃ ಶರಣಾಗತೋಸ್ಮಿ ಅಂತ ಹೇಳಿ ಜೀವನದ ಮೌಲ್ಯವನ್ನ ಕಲಿಸಿಕೊಡುತ್ತದೆ. ಈ ಪಾಠದಲ್ಲಿ ನಾವು ನಿಜವಾದ ಮಿತ್ರನ ಲಕ್ಷಣಗಳೇನು ಅನ್ನೋದನ್ನ ತಿಳಿದುಕೊಳ್ತೇವೆ. ಬಿ ಎಂ ಶ್ರೀಕಂಠಯ್ಯನವರಿಗೆ ಕನ್ನಡದ ಕಣ್ಮ ಎಂದು ಕರೆಯುತ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಭವತಾಂ ಸರ್ವೇಷಾಮಪಿ ಪ್ರಥಮ ಪಿ ಯು ಸಿ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೆ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಅಹಂ ಅದ್ಯ ಇದಾನೀ ಪ್ರಥಮ ಪಿ ಯು ಸಿ ಸಂಸ್ಕೃತ ಪಾಠ್ಯಪುಸ್ತಕಸ್ಯ ಗದ್ಯಭಾಗಂ ಪದ್ಯಭಾಗಂ ವ್ಯಾಕರಣಾಂಶಾಣಾಂ ಚ ಪರಿಚಯಂ ಕರೋಮಿ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಕೆಲವರು ಪ್ರಾಥಮಿಕ ಹಂತದಲ್ಲಿ ಪ್ರೌಢಶಿಕ್ಷಣದಲ್ಲಿ ನೀವು ಸಂಸ್ಕೃತವನ್ನು ಅಧ್ಯಯನವನ್ನು ಕೆಲವರು ಮಾಡಿರಬಹುದು. ಆದರೂ ಕೂಡ ಸಂಸ್ಕೃತದ ಪರಿಚಯವನ್ನು ಮಾಡಿಕೊಟ್ಟು ನಾನು ಇಂದಿನ ನಿಮ್ಮ ಪಠ್ಯಭಾಗದ ವಿಚಾರವನ್ನು ತಿಳಿಸ್ಕೊಡ್ತೇನೆ. ವಿದ್ಯಾರ್ಥಿಗಳೇ, ಕಿಮರ್ಥಂ ಸಂಸ್ಕೃತಂ ಅಧ್ಯಯಂ. ನಾವು ಸಂಸ್ಕೃತವನ್ನು ಯಾತಕ್ಕೋಸ್ಕರವಾಗಿ ಅಧ್ಯಯನವನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಭಾರತೀಯ ಸನಾತನ ಸಂಸ್ಕೃತಿ ಸಂಸ್ಕೃತಾಶ್ರಿತ ಅಂತ ಹೇಳ್ತಾರೆ. ಏನು? ಭಾರತೀಯ ಸನಾತನ ಸಂಸ್ಕೃತಿಯು ಸಂಸ್ಕೃತವನ್ನೇ ಆಶ್ರಯಿಸಿದೆ. ಅತಃ ಸಂಸ್ಕೃತ ಅಧ್ಯಯನಂ ಅತ್ಯವಶ್ಯಕಂ. ಆದ್ದರಿಂದ ಸಂಸ್ಕೃತದ ಅಧ್ಯಯನವು ಬಹಳ ಮುಖ್ಯವಾಗಿದೆ ಅಂತ ನಾವು ಹೇಳಬಹುದು. ಸಂಸ್ಕೃತಂ ಸಂಸ್ಕೃತೇರ್ ಮೂಲಂ. ಸಂಸ್ಕೃತವು ಸಂಸ್ಕೃತಿಯ ಮೂಲ. ಸಂಸ್ಕೃತ ಸಾಹಿತ್ಯವು ಬೇರೆ ಎಲ್ಲ ಸಾಹಿತ್ಯಕ್ಕಿಂತಲೂ ಅಗಾಧವಾಗಿ ಇರುವಂತಹ ಸಾಹಿತ್ಯ. ಸಂಸ್ಕೃತ ಸಾಹಿತ್ಯವು ಬೇರೆ ಎಲ್ಲ ಸಾಹಿತ್ಯ ಕ್ಷೇತ್ರಗಳಿಗಿಂತಲೂ ಅತ್ಯಂತ ದೊಡ್ಡದಾದಂತಹ ಸಾಹಿತ್ಯ ಕ್ಷೇತ್ರವಾಗಿದೆ ಮಕ್ಕಳೇ. ಭಾಷಾಸು ಮುಖ್ಯ ಮಧುರ ದಿವ್ಯ ಗೀರ್ವಾಣ ಭಾಷಾ ಅಂತ ಹೇಳ್ತಾರೆ. ಭಾಷೆಗಳಲ್ಲಿ ಮಧುರವು ದಿವ್ಯವು ಸುಂದರವೂ ಆದಂತಹ ಭಾಷೆ ಈ ಸಂಸ್ಕೃತ ಭಾಷೆ. ಸಂಸ್ಕೃತ ಭಾಷಾ ಸರ್ವಭಾಷಾಣಾಂ ಜನನಿ. ಸಂಸ್ಕೃತ ಭಾಷೆಯು ಎಲ್ಲ ಭಾಷೆಗಳ ಜನನಿಯೇ ಆಗಿದೆ. ಎಲ್ಲ ಭಾಷೆಯ ತಾಯಿಯಂತೆ ಈ ಸಂಸ್ಕೃತ ಭಾಷೆ ಇದೆ. ಸಂಸ್ಕೃತ ಭಾಷೆಯಲ್ಲಿಯೇ ಇರುವಂಥದ್ದು, ವೇದ ಪುರಾಣಗಳೆಲ್ಲ ಇರುವಂಥದ್ದು ಈ ಸಂಸ್ಕೃತ ಭಾಷೆಯಲ್ಲಿಯೇ. ಹಾಗಾಗಿ ಈ ಸಂಸ್ಕೃತ ಭಾಷೆಯು ಬಹಳ ಮುಖ್ಯವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಈಗ ಎಲ್ಲ ಸಂಶೋಧನಾ ಕ್ಷೇತ್ರಗಳಲ್ಲೂ ಕೂಡ ಈ ಸಂಸ್ಕೃತದ ಉಪಯೋಗವು ಬಹಳವಾಗಿ ಆಗ್ತಾ ಇದೆ. ನಾಸಾದಲ್ಲೂ ಕೂಡ ವಿಜ್ಞಾನಿಗಳು ಸಂಸ್ಕೃತವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಸಂಸ್ಕೃತ ಭಾಷೆಯನ್ನು ಗಣಕ ಭಾಷೆಯನ್ನಾಗಿ ತಗೋತಾ ಇದೆ ನಮ್ಮ ಗಣಕಯಂತ್ರ. ಹಾಗಾಗಿ ನಮ್ಮ ಸಂಸ್ಕೃತ ಭಾಷೆಯನ್ನು ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸಂಸ್ಕೃತ ಭಾಷೆಯು ಕಷ್ಟವಿಲ್ಲ ಮಕ್ಕಳೇ, ಬಹಳ ಸುಲಭವಾದಂತಹ ಭಾಷೆ ಅದನ್ನು ನಾವು ಹೇಳ್ಬೋದು. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಸಂಸ್ಕೃತ ವಿಶ್ವವಿದ್ಯಾನಿಲಯಗಳನ್ನು ತೆಗಿತಾ ಇದ್ದಾರೆ. ವಿಶ್ವದ ಎಲ್ಲ ಕಡೆಯಿಂದನೂ ಭಾರತಕ್ಕೆ ಬಂದು ಸಂಸ್ಕೃತ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇದು ಈಗಿನ ಕಾಲದಿಂದ ಅಲ್ಲ, ಹಿಂದಿನ ಕಾಲದಿಂದಲೂ ಈ ಭಾರತೀಯ ಸಂಸ್ಕೃತಿ ಈ ಸಂಸ್ಕೃತದಿಂದ ಉಳ್ಕೊಂಡು ಬಂದಿದೆ ಅಂತ ನಾವು ಹೇಳಬಹುದಾಗಿದೆ ಮಕ್ಕಳೇ. ಆದ್ದರಿಂದ ಈ ಭಾಷೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಮಕ್ಕಳೇ. ಹಾಗಾಗಿ ನಾವು ಸಂಸ್ಕೃತವನ್ನು ಅಧ್ಯಯನವನ್ನು ಮಾಡಬೇಕು. ನಿಮ್ಮ ಪ್ರಥಮ ಪಿ ಯು ಸಿ ಸಂಸ್ಕೃತ ಪಠ್ಯಪುಸ್ತಕದ ಮೇಲ್ಭಾಗಕ್ಕೆ ಶೇವದಿಹಿ ಅಂತ ಹೆಸರು ಕೊಟ್ಟಿದ್ದಾರೆ. ಅದನ್ನು ನಾವು ನೋಡೋಣ. ನೋಡಿ ಮಕ್ಕಳೇ, ಶೇವದಿಹಿ ಶೇವದಿಹಿ ಅನ್ನುವ ಈ ಶೀರ್ಷಿಕೆಯು ಹೇಳುತ್ತೆ ಗ್ರೇಟೆಸ್ಟ್ ಟ್ರೆಷರ್ ಅಂತ ಇದರ ಅರ್ಥ ಆಗುತ್ತೆ. ಇದು ಒಂದು ಅಮೂಲ್ಯವಾದಂತಹ ಸಂಪತ್ತು. ಯಾಕೆ ಅಂದರೆ ಇದರಲ್ಲಿ ಅಪಾರವಾದಂತಹ ಜ್ಞಾನರಾಶಿ ಇದೆ. ಇಲ್ಲಿ ಏನೇನಿದೆ ಅಂದರೆ ಸುಭಾಷಿತಗಳಿದೆ, ರಾಮಾಯಣ ಮಹಾಭಾರತ ವೇದ ಪುರಾಣಗಳು ವೇದಾಂಗಗಳು ಪ್ರತಿಯೊಂದು ವಿಚಾರಗಳು ಕೂಡ ಈ ಪುಸ್ತಕದಲ್ಲಿ ನಿಮಗೆ ತಿಳಿಸಿದ್ದಾರೆ. ಹಾಗಾಗಿ ಇದು ಒಂದು ಜ್ಞಾನದ ರಾಶಿಯಾಗಿರುವುದರಿಂದ ಈ ಪುಸ್ತಕಕ್ಕೆ ಶೇವದಿಹಿ ಎನ್ನುವಂತಹ ಸುಂದರವಾದ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಈ ಪ್ರಥಮ ಪಿ ಯು ಸಿ ಸಂಸ್ಕೃತ ಪಠ್ಯಪುಸ್ತಕದಲ್ಲಿ ಪದ್ಯಭಾಗ
ಪಾಠ ಭಾಗ ಮತ್ತು ವ್ಯಾಕರಣಾಂಶಗಳು ಏನೇನು ಬರುತ್ತೆ ಅನ್ನೋದನ್ನು ಮುಂದಿನ ವಿಭಾಗದಲ್ಲಿ ನೋಡೋಣ. ಪುರತಃ ಗಚ್ಚಾಮಃ. ಪ್ರಿಯ ಛಾತ್ರಾಃ, ನಿಮಗೆ ಪ್ರಥಮ ಪಿ ಯು ಸಿ ಸಂಸ್ಕೃತ ಪಠ್ಯಪುಸ್ತಕದಲ್ಲಿ ಒಟ್ಟು 13 ಪಾಠಗಳಲ್ಲಿ 7 ಗದ್ಯ ಪಾಠಗಳು ಮತ್ತು 6 ಪದ್ಯ ಪಾಠ ಇದೆ. ಇದರ ಜೊತೆಗೆ ವ್ಯಾಕರಣ ವಿಭಾಗ ಕೂಡ ಇದೆ. ಮಕ್ಕಳೇ, ಯಾವ್ಯಾವ ಪಾಠ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ದ್ವೈವಿಧ್ಯೆ ವೇದಿತವ್ಯೇ ಆದರ್ಶ ಗುಣಃ ವಿವಾದಃ ವಿನಾಶಾಯ ಸತ್ವ ಪರೀಕ್ಷಾ ಮಹರ್ಷಿ ವಚನ ಪಾಲನಂ ಕನ್ಯೇಯಂ ಕುಲಜೀವಿತಂ ಜ್ಯೋತಿಷಕಸ್ಯ ದಿನಂ ಸಾಂತಃಪುರಃ ಶರಣಾಗತೋಸ್ಮಿ ಸೂಕ್ತಿ ಕುಸುಮಾನಿ ಸನ್ಮಿತ್ರಂ ವಚನಾಮೃತಂ ಕನ್ನಡ ಕಣ್ವಃ ವಿಜ್ಞಾನಪತಃ ಎಂದು ಒಟ್ಟು 13 ಪಾಠಗಳಿದೆ. ಆ 13 ಪಾಠಗಳಲ್ಲಿ 7 ಗದ್ಯ ಪಾಠಗಳು, 6 ಪದ್ಯ ಪಾಠಗಳಾಗತ್ತೆ. ಇದಲ್ಲದೇ ನಿಮಗೆ ವ್ಯಾಕರಣಾಂಶ ಕೂಡ ಇದೆ. ವ್ಯಾಕರಣಾಂಶ, ಸಂಸ್ಕೃತದಲ್ಲಿ ವ್ಯಾಕರಣವು ಬಹಳ ಮುಖ್ಯವಾದದ್ದು. ಇಲ್ಲಿ ವ್ಯಾಕರಣಾಂಶ ಕೂಡ ಬರುತ್ತೆ. ಪರೀಕ್ಷೆಯಲ್ಲಿ ನಿಮಗೆ ವ್ಯಾಕರಣಾಂಶಕ್ಕೆ 8 ಅಂಕಗಳು ಇರುತ್ತೆ. ಅದಾದ ನಂತರ ವಿದ್ಯಾರ್ಥಿಗಳೇ, ನೀವು ವ್ಯಾಕರಣಾಂಶದಲ್ಲಿ ಯಾವ್ಯಾವ ವಿಚಾರಗಳನ್ನು ತಿಳ್ಕೊಳ್ತೀರಾ ಅನ್ನೋದನ್ನು ನಾನು ಹೇಳ್ತೇನೆ. ವರ್ಣ ವಿಚಾರಗಳು, ಸಂಧಿ, ಶಬ್ದ, ಕ್ರಿಯಾಪದ, ಉಪಸರ್ಗಗಳು, ಕೃದಂತಗಳು, ಸಮಾಸ, ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದಗಳು, ಇಷ್ಟು ವಿಚಾರಗಳನ್ನು ನೀವು ವ್ಯಾಕರಣಾಂಶದಲ್ಲಿ ತಿಳಿದುಕೊಳ್ತೀರಾ. ಅದರಲ್ಲಿ ನಿಮಗೆ ಒಟ್ಟು 8 ಅಂಕಗಳ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತೆ. ಅದಲ್ಲದೆ ನೀವು ಅಮರಕೋಶ ಸಂಗ್ರಹ, ಅಭ್ಯಾಸ ಪುಸ್ತಕ ಮತ್ತು ಭಾಷಾಂತರ ಪಾಠಗಳನ್ನು ಕೂಡ ತಿಳ್ಕೊತೀರಾ. ಮಕ್ಕಳೇ, ಬಹಳ ಸುಲಭವಾಗಿದೆ ನಿಮ್ಮ ಸಂಸ್ಕೃತ ಪಠ್ಯಪುಸ್ತಕವು. ಕಡಿಮೆ ಪಾಠಗಳಿಂದ ಮತ್ತು ಒಳ್ಳೆಯ ವಿಚಾರಗಳು ಇರುವಂತಹ, ಮೌಲ್ಯಯುತವಾದಂತಹ ಪಾಠಗಳಿರುವಂತಹ ಈ ಸಂಸ್ಕೃತ ಪಠ್ಯಪುಸ್ತಕವು ಬಹಳ ಸುಲಭವಾಗಿದೆ ನಿಮಗೆ ಅಧ್ಯಯನವನ್ನು ಮಾಡಲಿಕ್ಕೆ. ಮಕ್ಕಳೇ, ಪ್ರತಿ ಪಾಠದ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲನೆಯದಾಗಿ ಮಂಗಳಂ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮಂಗಳಂ ಅಂತ ಅಂದರೆ ಆ ಹೆಸರೇ ಸೂಚಿಸುವಂತೆ ಮಂಗಳ ಎಂದು, ಅಂದರೆ ಶುಭ ಅಂತ. ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡುವಾಗ ನಾವು ಮಂಗಳಾಚರಣೆಯನ್ನು ಮಾಡ್ತೇವೆ. ಮಂಗಳಾಚರಣೆಯನ್ನು ಮಾಡುವುದು ಅಂದರೆ ಶುಭ ಕಾರ್ಯವನ್ನು ಮಾಡುವಾಗ ನಾವು ಮಾಡುವಂತಹ ದೇವತಾ ಸ್ತುತಿಗಳನ್ನು ನಾವು ಮಂಗಳಂ ಅಂತ ಹೇಳ್ತೀವಿ. ನಾವು ಮನೆಯಲ್ಲೂ ಅಷ್ಟೇ, ಮದುವೆ ಮುಂಜಿ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಅದಕ್ಕೆ ಮುಂಚೆ ದೇವತಾ ಕಾರ್ಯಗಳನ್ನು ಮಾಡಿ ನಂತರ ಆ ಕೆಲಸದಲ್ಲಿ ಯಶಸ್ಸು ಸಿಗಲಿ ಅಂತ ಕೇಳಿಕೊಂಡು ಆ ಕಾರ್ಯವನ್ನು ಮುಂದುವರಿಸ್ತೇವೆ. ಅದೇ ರೀತಿಯಲ್ಲಿ ಉಪನಿಷತ್ತಿನಿಂದ ಆರಿಸಿರುವಂತಹ ಶಾಂತಿ ಮಂತ್ರಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಈ ಶಾಂತಿ ಮಂತ್ರಗಳನ್ನು ಹೇಳುವುದರಿಂದ ಮನಸ್ಸಿಗೆ ಬಹಳ ಸಂತೋಷ ಸಿಗುತ್ತದೆ. ಯಾವಾಗಲೂ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದಂತಹ ಬ್ರಹ್ಮನನ್ನು ಇದರಲ್ಲಿ ಸ್ಮರಿಸಿದ್ದಾರೆ. ಅದಾದ ನಂತರ ಸಕಲ ಚರಾಚರ ವಸ್ತುಗಳಲ್ಲೂ ಕೂಡ ನಾವು ಸಕಾರಾತ್ಮಕ ಭಾವನೆಯನ್ನೇ ಇಟ್ಕೊಂಡಿರಬೇಕು. ಆರೋಗ್ಯವನ್ನು ಕಾಪಾಡಿಕೊಂಡು ದೇವತಾ ಕಾರ್ಯಗಳಿಗಾಗಿ ನಮ್ಮ ಸಮಯವನ್ನು ಮೀಸಲಿಡಬೇಕು. ಎಲ್ಲ ದೇವತೆಗಳು ಕೂಡ ನಮಗೆ ಸಹಕಾರಿಗಳಾಗಲೆಂದು ಉದಾತ್ತವಾದಂತಹ ಚಿಂತನೆಯಿಂದ ಈ ಮಂಗಳವನ್ನು ಆರಿಸಿದ್ದಾರೆ ಮಕ್ಕಳೇ ನಿಮ್ಮ ಪಠ್ಯಭಾಗದಲ್ಲಿ. ವೇದದ ಶಾಂತಿ ಮಂತ್ರಗಳಿಂದ ನಮ್ಮ ಮನಸ್ಸಿಗೆ ಬಹಳ ಉಲ್ಲಾಸ ಕೂಡ ಸಿಗುತ್ತೆ. ಹಾಗಾಗಿ ಈ ಮಂಗಳಂನಿಂದ ನಿಮ್ಮ ಈ ಪಾಠಗಳು ಶುರುವಾಗುತ್ತೆ ಮಕ್ಕಳೇ. ಮುಂದೆ ನೋಡೋಣ. ಪುರತಃ ಗಚ್ಚಾಮಃ. ಮುಂದಿನದು ಭೂಮಿಕಾ ಅಂತ ಹೇಳಿ. ಇದು ಏನಂದರೆ ಸಂಸ್ಕೃತ ಸಾಹಿತ್ಯದ ಒಂದು ಸಂಕ್ಷಿಪ್ತವಾದಂತಹ ಒಂದು ಪರಿಚಯವನ್ನು ನಿಮ್ಮ ಪಠ್ಯಭಾಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದರಲ್ಲಿ ಏನು ಬರುತ್ತೆ ಅಂದರೆ ವೇದಗಳ ಬಗ್ಗೆ, ಉಪನಿಷತ್ ಬಗ್ಗೆ, ವೇದಾಂಗಗಳ ಬಗ್ಗೆ, ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳು, ಅನಂತರ ಸ್ತೋತ್ರ ಸಾಹಿತ್ಯದ ಬಗ್ಗೆ, ಗದ್ಯ ಸಾಹಿತ್ಯದ ಬಗ್ಗೆ, ನಾಟಕಗಳ ಬಗ್ಗೆ, ಕವಿಗಳ ಬಗ್ಗೆ, ಸಂಸ್ಕೃತ ಸಾಹಿತ್ಯದ ಕವಿಗಳ ಬಗ್ಗೆ, ಈ ಎಲ್ಲ ಮಾಹಿತಿಯನ್ನು ಈ ಭೂಮಿಕಾ ಎನ್ನುವಂತಹ ಭಾಗದಲ್ಲಿ ನಿಮಗೆ ಸಂಸ್ಕೃತ ಸಾಹಿತ್ಯದ ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಮಕ್ಕಳೇ. ಈ ವಿಭಾಗದಿಂದ ನಿಮಗೆ ಪರೀಕ್ಷೆಗೆ 10 ಅಂಕಗಳ ಪ್ರಶ್ನೆ ಬರುತ್ತದೆ. ಮುಂದಿನ ಪಾಠವನ್ನು ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಮೊದಲನೆಯ ಪಾಠ ಯಾವುದು ಅಂತ ಹೇಳಿದ್ರೆ ದ್ವೈವಿಧ್ಯೆ ವೇದಿತವ್ಯೇ ಅಂತ ಹೇಳಿ ಈ ಪಾಠದ ಹೆಸರು. ನಿಮ್ಮ ಸಂಸ್ಕೃತ ಪಠ್ಯಪುಸ್ತಕದ ಮೊದಲನೆಯ ಪಾಠ
ದ್ವೇ ವಿದ್ಯೆ ವೇದಿತವ್ಯೇ ಅಂತ ಹೇಳಿ. ಅಂದರೆ ಎರಡು ರೀತಿಯಾದಂತಹ ವಿದ್ಯೆಯನ್ನು ನಾವು ಕಲಿಬೇಕು, ಒಂದು ಪರಾವಿದ್ಯೆ, ಒಂದು ಅಪರಾವಿದ್ಯೆ. ಈ ದ್ವೇ ವಿದ್ಯೆ ವೇದಿತವ್ಯ ಎಂಬ ಈ ಪಾಠವನ್ನು 10 ಉಪನಿಷತ್ತುಗಳಲ್ಲಿ ಒಂದಾದಂತಹ ಮುಂಡಕೋಪನಿಷತ್ ಪ್ರಥಮ ಕಾಂಡದಿಂದ ಆರಿಸಿಕೊಂಡಿದ್ದಾರೆ ಮಕ್ಕಳೇ. ಇದರಲ್ಲಿ ಏನಂದರೆ ಅಲೌಕಿಕ ವಿಚಾರಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಗುರುಗಳು ಸರಳವಾದಂತಹ ಕಥೆಗಳ ಮೂಲಕ ಶಿಷ್ಯರಿಗೆ ತಿಳಿಸುವಂಥದ್ದು. ಇಲ್ಲಿ ನಾವು ಪ್ರಾಚೀನ ಗುರು ಪರಂಪರೆ ಮತ್ತು ಗುರು ಶಿಷ್ಯರ ಸಂಬಂಧ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತೀವಿ ಮಕ್ಕಳೇ. ಈ ಪಾಠವು ಒಂದು ಪದ್ಯ ಭಾಗವಾಗಿದೆ. ಪ್ರಾಚೀನ ಗುರು ಪರಂಪರೆ, ಗುರು ಮತ್ತು ಶಿಷ್ಯರ ಸಂಬಂಧ ಮತ್ತು ತತ್ವೋಪದೇಶಗಳು, ಇವುಗಳನ್ನು ನಾವು ಈ ಪಾಠದಲ್ಲಿ ನೋಡ್ತೇವೆ. ಇದು ಒಂದು ಪದ್ಯ ಭಾಗವಾಗಿದೆ ಮಕ್ಕಳೇ. ಈ ಪಾಠದಿಂದ ನಿಮಗೆ ಪರೀಕ್ಷೆಯಲ್ಲಿ ಒಟ್ಟು 5 ಅಂಕಗಳ ಪ್ರಶ್ನೆಗಳು ಬರೀಲಿಕ್ಕೆ ಬರುತ್ತೆ ಮಕ್ಕಳೇ. 5 ಅಂಕದ ಪ್ರಶ್ನೆಗಳು ಈ ಪಾಠದಿಂದ ನಿಮಗೆ ಬರುತ್ತೆ ಮಕ್ಕಳೇ. ಮುಂದಿನ ಪಾಠಕ್ಕೆ ಹೋಗೋಣ. ಪುರತಃ ಗಚ್ಚಾಮಃ. ಪ್ರಥಮಃ ಪಾಠಃ ದ್ವೇ ವಿದ್ಯೆ ವೇದಿತವ್ಯೇ, ದ್ವಿತೀಯಃ ಪಾಠಃ ಆದರ್ಶ ಗುಣಾಃ ಅಂತ. ಆದರ್ಶ ಗುಣಾಃ ಈ ಪಾಠವನ್ನು ರಾಮಾಯಣದ ಬಾಲ, ಅಯೋಧ್ಯ ಮತ್ತು ಅರಣ್ಯಕಾಂಡದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಬರುವಂತಹ ಶ್ಲೋಕಗಳನ್ನು ರಾಮಾಯಣದ ಬಾಲಕಾಂಡ, ಅಯೋಧ್ಯಕಾಂಡ ಮತ್ತು ಅರಣ್ಯಕಾಂಡದಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನು ಬರೆದವರು ಆದಿಕವಿಯಾದಂತಹ ವಾಲ್ಮೀಕಿಗಳು. ರಾಮಾಯಣ ಮತ್ತು ಮಹಾಭಾರತಗಳು ಭಾರತೀಯ ಸನಾತನ ಸಂಸ್ಕೃತಿಯನ್ನು ಪರಿಚಯಿಸಿಕೊಡುತ್ತದೆ ಮಕ್ಕಳೇ. ಶ್ರೀರಾಮನು ಆದರ್ಶ ಗುಣಗಳ ಗಣಿ, ಅವನ ಆದರ್ಶಗಳನ್ನು ಈ ಪಾಠದಲ್ಲಿ ತಿಳಿಸಿದ್ದಾರೆ. ಅದು ಎಲ್ಲರಿಗೂ ಅನುಕರಣೀಯ ಎನ್ನುವಂತಹ ಒಳ್ಳೆಯ ವಿಚಾರವನ್ನು ಈ ಆದರ್ಶ ಗುಣಾಹ ಎಂಬ ಪಾಠದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ. ಇದು ಒಂದು ಪದ್ಯಭಾಗವೇ ಆಗಿದೆ. ಈ ಪದ್ಯಭಾಗದಿಂದ ನಿಮಗೆ 12 ಅಂಕಗಳ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುತ್ತೆ ಮಕ್ಕಳೇ. ಮುಂದಿನ ಪಾಠಕ್ಕೆ ಹೋಗೋಣ. ತೃತೀಯ ಪಾಠ ವಿವಾದ ವಿನಾಶಾಯ ಅಂತ ಹೇಳಿ ಈ ಪಾಠದ ಹೆಸರು. ಇದನ್ನು ವಿಷ್ಣು ಶರ್ಮನು ಬರೆದಂತಹ ಪಂಚತಂತ್ರದ ಕಾಕುಲೋಕಿಯಂ ಎಂಬ ತಂತ್ರದಿಂದ ಆರಿಸಿಕೊಳ್ಳಲಾಗಿದೆ. ಪಂಚತಂತ್ರದ ಕಥೆಗಳು ನಿಮಗೆಲ್ಲ ಗೊತ್ತೇ ಇರುತ್ತದೆ ಮಕ್ಕಳೇ. ಆ ರೀತಿಯಾಗಿ ಒಳ್ಳೆಯ ನೀತಿಯನ್ನು ಹೇಳುವಂತಹ ಪಾಠಗಳನ್ನು ನಾವು ಈ ಪಂಚತಂತ್ರದಲ್ಲಿ ನೋಡಬಹುದು. ವಿವಾದ ವಿನಾಶಾಯ, ವಿವಾದವು ವಿನಾಶಕ್ಕೆ ಕಾರಣವಾಗುತ್ತದೆ ಎನ್ನುವುದನ್ನು ಈ ಪಾಠದಲ್ಲಿ ತುಂಬ ಸುಂದರವಾಗಿ ತಿಳಿಸಿದ್ದಾರೆ. ಕೃತಜ್ಞತೆ ಇಲ್ಲದಂತಹ ವಂಚಕನಿಂದ ಮೋಸ ಹೋಗ್ತೇವೆ, ಅದರಿಂದ ನಯವಂಚಕರು ಅಂತ ಹೇಳ್ತೀವಿ, ಅಂಥವರನ್ನು ನಂಬಬಾರದು ಎನ್ನುವಂತಹ ವಿಚಾರವನ್ನು ಈ ಪಾಠದಲ್ಲಿ ನಾವು ತಿಳ್ಕೊಳ್ತೇವೆ. ವಿವಾದವು ವಿನಾಶಕ್ಕೆ ಕಾರಣವಾಗುತ್ತದೆ ಅಂತ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎನ್ನುವಂತೆ ಆಗುತ್ತೆ. ಆ ರೀತಿಯಾದಂತಹ ವಿಚಾರವನ್ನು ನಾವು ತಿಳ್ಕೊಳ್ತೇವೆ. ಒಳ್ಳೆಯ ನೀತಿ ಇರುವಂತಹ ಪಾಠ. ಕೃತಜ್ಞತೆ ಇಲ್ಲದ ವಂಚಕನಾದ ನೀಚನನ್ನು ನಂಬಬಾರದು ಅಂತ ಈ ಪಾಠದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಪಾಠದಿಂದ ಒಟ್ಟು 11 ಅಂಕಗಳ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುತ್ತವೆ ಮಕ್ಕಳೇ. ಒಟ್ಟು 11 ಅಂಕಗಳ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತೆ. ಮುಂದಿನ ಪಾಠಕ್ಕೆ ಹೋಗೋಣ. ಚತುರ್ಥ ಪಾಠ ಪುರತಃ ಗಚ್ಚಾಮಃ. 4ನೇ ಪಾಠವು ಬಂದು ಸತ್ವ ಪರೀಕ್ಷಾ ಅಂತ. ಮಹಾಭಾರತದ ವನಪರ್ವದಿಂದ ಆರಿಸಿರುವಂತಹ ಒಂದು ಕತೆ. ಮಹಾಕವಿಯಾದಂತಹ ವೇದವ್ಯಾಸರು ಬರೆದಿರುವಂತಹ ಕತೆ ಇದು. ಇಲ್ಲಿ ಮಧ್ಯಮ ಪಾಂಡವನಾದಂತಹ ಭೀಮನ ಪ್ರಯತ್ನಶೀಲತೆ, ವಾರ್ಧಕ್ಯದಲ್ಲಿಯೂ ಹನುಮಂತನಿಗಿದ್ದಂತಹ ಶಕ್ತಿ ಸಾಮರ್ಥ್ಯ, ಹನುಮ ಮತ್ತು ಭೀಮರ ಭ್ರಾತೃವಾತ್ಸಲ್ಯ, ಈ ಎಲ್ಲವನ್ನು ಈ ಪಾಠದಲ್ಲಿ ನಾವು ನೋಡ್ತೇವೆ ಮಕ್ಕಳೇ. ಈ ಪಾಠದಿಂದ ನಿಮಗೆ ಒಟ್ಟು 7 ಅಂಕದ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತೆ. ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ? 7 ಅಂಕದ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುತ್ತೆ ಮಕ್ಕಳೇ. ಮುಂದಿನ ಪಾಠವನ್ನು ನೋಡೋಣ. ಪಂಚಮಃ ಪಾಠ ಮಹರ್ಷಿ ವಚನಪಾಲನಂ ಅಂತ ಹೇಳಿ ಈ ಪಾಠದ ಹೆಸರು. ಈ ಪಾಠವನ್ನು ಚಂಪೂರಾಮಾಯಣದ ಬಾಲಕಾಂಡದಿಂದ ಆರಿಸಿಕೊಳ್ಳಲಾಗಿದೆ. ಈ ಪಾಠದಲ್ಲಿ ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರನ್ನು ರಾಕ್ಷಸರ ಸಂಹಾರಕ್ಕಾಗಿ ಕರೆದುಕೊಂಡು ಹೋಗ್ತೀನಿ ಅಂದಾಗ ದಶರಥನಿಗೆ ಮನಸ್ಸು ಒಪ್ಪುವುದಿಲ್ಲ. ಆನಂತರ ವಸಿಷ್ಠರ ಕುಲಪುರೋಹಿತರಾದಂತಹ ವಸಿಷ್ಠರು ಹೇಳಿದ ನಂತರ ದಶರಥನು ಅದಕ್ಕೆ ಒಪ್ಪಿ ತನ್ನ ಮಕ್ಕಳನ್ನು ವಿಶ್ವಾಮಿತ್ರರ ಜೊತೆ ಕಳಿಸ್ಕೊಡ್ತಾನೆ.
ಇಲ್ಲೇನಾಗುತ್ತೆ ಅಂದರೆ ಲೋಕ ಕಲ್ಯಾಣಕ್ಕಾಗಿ ಎಂತಹ ಮಹತ್ಕಾರ್ಯವನ್ನು ಬೇಕಾದರೂ ಮಾಡ್ತಾರೆ ಅನ್ನೋದನ್ನು ಈ ಪಾಠದಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಮಕ್ಕಳೇ, ವಿದ್ಯಾರ್ಥಿಗಳೇ, ನಿಮಗೆ ಈ ಪಾಠದಿಂದ ಒಟ್ಟು 8 ಅಂಕಗಳ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತದೆ. ಮುಂದಿನ ಪಾಠವನ್ನು ನೋಡೋಣ. ಪುರತಃ ಗಚ್ಚಾಮಃ ಷಷ್ಠ ಪಾಠ, 6ನೆಯ ಪಾಠ. ಕನ್ಯಯಂ ಕುಲಜೀವಿತಂ ಅಂತ ಹೇಳಿ, ಕನ್ಯಯಂ ಕುಲಜೀವಿತಂ ಈ ಪಾಠವನ್ನು ಕವಿಕುಲ ಗುರುವಾದಂತಹ ಕಾಳಿದಾಸನು ಬರೆದಿರುವಂತಹ ಕುಮಾರಸಂಭವ ಎಂಬ ಮಹಾಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕುಮಾರಸಂಭವ ಎಂಬ ಈ ಮಹಾಕಾವ್ಯದ 6ನೇ ಸರ್ಗದಿಂದ ಈ ಪಾಠವನ್ನು ಆರಿಸಿಕೊಂಡಿದ್ದಾರೆ ಮಕ್ಕಳೇ. ಈ ಪಾಠದಲ್ಲಿ ಶಿವ ಮತ್ತು ಪಾರ್ವತಿಯರು ಮದುವೆಯಾಗಬೇಕು ಎನ್ನುತ್ತಿರುವಾಗ ಕನ್ಯಾರ್ಥಿಗಳಾಗಿ, ಅಂದರೆ ವರನ ಕಡೆಯಿಂದ ಕನ್ಯಾರ್ಥಿಗಳಾಗಿ ಸಪ್ತಋಷಿಗಳು ಹೋಗಿ ಹಿಮವಂತನಲ್ಲಿ ಅವನ ಮಗಳನ್ನು ಶಿವನಿಗೆ ಕೊಡುವಂತೆ ಕೇಳಿಕೊಳ್ತಾರೆ. ಆ ರೀತಿಯಾದಂತಹ ಒಂದು ಸುಂದರವಾದಂತಹ ಕತೆ ಈ ಕನ್ಯೆಯಂ ಕುಲಜೀವಿತಂ ಎನ್ನುವುದು. ಇಲ್ಲಿ ಸಪ್ತರ್ಷಿಗಳೇ ಶಿವನ ಪರವಾಗಿ ಕನ್ಯಾರ್ಥಿಗಳಾಗಿ ಹೋಗಿ ಹಿಮವಂತನನ್ನು ಕೇಳಿಕೊಳ್ತಾರೆ, ನಿನ್ನ ಮಗಳನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡು ಎಂದು ಕೇಳಿಕೊಳ್ತಾರೆ. ಈ ಪಾಠವು ಕೂಡ ಬಹಳ ಸುಂದರವಾದಂತಹ ಪಾಠ. ಈ ಪಾಠದಿಂದ ನಿಮಗೆ ಒಟ್ಟು 12 ಅಂಕಗಳ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುತ್ತೆ ಮಕ್ಕಳೇ. ಒಟ್ಟು ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ? 12 ಅಂಕದ ಪ್ರಶ್ನೆಗಳು ಬರುತ್ತೆ. ಮುಂದಿನ ಪಾಠವನ್ನು ನೋಡೋಣ. ಪುರತಃ ಗಚ್ಚಾಮಃ 7ನೇ ಪಾಠ. 7ನೇ ಪಾಠವು ಜ್ಯೋತಿಷಿಕಸ್ಯ ದಿನಂ ಅಂತ, ಜ್ಯೋತಿಷಿಯ ದಿನ ಅಂತ ಹೇಳಿ. ಇದು ಒಂದು ಅನುದೀತ ಕಥೆಯಾಗಿದೆ ಮಕ್ಕಳೇ. ಅನುದೀತ ಕಥೆ ಅಂದರೆ ಅನುವಾದಿಸಿರುವಂತಹ ಕಥೆ ಎಂದಾಗಿದೆ. ಸುಪ್ರಸಿದ್ಧ ಆಂಗ್ಲ ಸಾಹಿತಿಗಳಾದಂತಹ ಆರ್ ಕೆ ನಾರಾಯಣ ಅವರು ಬರೆದಿರುವಂತಹ ಎನ್ ಅಸ್ಟ್ರಾಲಜರ್ ಡೇ ಎನ್ನುವಂತಹ ಈ ಕಥೆಯನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದ್ದಾರೆ. ಆ ಅಸ್ಟ್ರಾಲಜರ್ ಡೇ ಆ ಪಾಠದ ಸ್ವಲ್ಪ ವಿಚಾರವನ್ನು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಎನ್ ಅಸ್ಟ್ರಾಲಜರ್ ಡೇ ಎಂಬ ಪಾಠವನ್ನು ಸಂಕ್ಷಿಪ್ತವಾಗಿ ಇಲ್ಲಿ ನೀಡಲಾಗಿದೆ. ಜ್ಯೋತಿಷ್ಯದ ಲವಲೇಶವನ್ನು ತಿಳಿಯದಂತಹ ಒಬ್ಬ ವ್ಯಕ್ತಿಯ ಹಿಂದಿನ ಜೀವನ ವೃತ್ತಾಂತವನ್ನು ಇಲ್ಲಿ ತಿಳಿಸಿದ್ದಾರೆ. ಡಾಂಬಿಕ ಜ್ಯೋತಿಷಿಗಳಿಂದ ಸಮಾಜದಲ್ಲಿ ವಂಚಿತರಾಗುತ್ತಿರುವ ಅಂತಹ ಜನರನ್ನು ನಾವು ಕಾಣಬಹುದಾಗಿದೆ. ಈ ಬಗ್ಗೆ ಒಂದು ಒಳ್ಳೆಯ ಪ್ರಜ್ಞೆಯನ್ನು ಸಮಾಜಕ್ಕೆ ಭರಿಸಬೇಕು ಎನ್ನುವಂತಹ ಉದ್ದೇಶದಿಂದ ಈ ಪಾಠವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಈ ಪಾಠದಿಂದ ನಿಮಗೆ ಒಟ್ಟು 9 ಅಂಕಗಳ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತೆ. ಮುಂದಿನ ಪಾಠವನ್ನು ನೋಡೋಣ. ಮುಂದಿನ ಪಾಠ 8ನೆಯ ಪಾಠ, ಅಷ್ಟಮಃ ಪಾಠ. ಸಾಂತಃಪುರ ಶರಣಾಗತೋಸ್ಮಿ ಅಂತ ಹೇಳಿ, ಇದು ಬಾಲಚರಿತಂ ಎಂಬ ಗ್ರಂಥದಿಂದ ಆರಿಸಿರುವಂತಹದ್ದು. ಅದು ಬಾಲಚರಿತಂನ 4ನೇ ಅಂಕದಿಂದ ಈ ಪಾಠವನ್ನು ಆರಿಸಿಕೊಂಡಿದ್ದಾರೆ. ಬಾಲಚರಿತಂ ಎನ್ನುವುದು ಭಾಸ ಮಹಾಕವಿಯು ಬರೆದಿರುವಂತಹ ಒಂದು ನಾಟಕವಾಗಿದೆ. ಈ ಭಾಸ ಮಹಾಕವಿ ಬರೆದಿರುವಂತಹ ಎಲ್ಲ ನಾಟಕಗಳು ಕೂಡ ಅಭಿನಯಕ್ಕೆ ಯೋಗ್ಯವಾಗಿದೆ. ಈ ಪಾಠದಲ್ಲಿ ಶ್ರೀಕೃಷ್ಣನು ಕಾಳಿಯನ ಗರ್ಭಭಂಗವನ್ನು ಮಾಡಿ ಅವನಿಗೆ ಅಭಯವನ್ನು ಕೊಟ್ಟು ಯಮುನಾ ತೀರವನ್ನು ಬಿಟ್ಟು ಹೋಗುವಂತೆ ಮಾಡಿ ಗೋಕುಲದ ಜನರಿಗೆ ಆಸರಿಯಾಗ್ತಾನೆ. ಯಾರು? ಶ್ರೀಕೃಷ್ಣ ಪರಮಾತ್ಮನು ಗೋಕುಲದ ಜನರಲ್ಲಿ ಇದ್ದಂತಹ ಭೀತಿಯನ್ನು ಹೋಗಲಾಡಿಸ್ತಾನೆ, ಗೋಕುಲದ ಸಕಲ ಜೀವಿಗಳನ್ನು ರಕ್ಷಿಸುತ್ತಾನೆ. ಈ ನಾಟಕವು ಬಹಳ ಸುಂದರವಾಗಿದೆ. ಶ್ರೀಕೃಷ್ಣನು ಕಾಳಿಯನ ಗರ್ಭಭಂಗವನ್ನು ಮಾಡಿ ಅವನಿಗೆ ಅಭಯವನ್ನು ಕೊಟ್ಟು ಯಮುನಾ ನದಿ ತೀರವನ್ನು ಬಿಟ್ಟು ಹೋಗುವಂತೆ ಮಾಡಿ ಈ ಗೋಕುಲದ ಜನರಿಗೆ ರಕ್ಷಣೆಯನ್ನು ಕೊಡುತ್ತಾನೆ. ಈ ವಿಚಾರವನ್ನು ಈ ನಾಟಕ ಭಾಗದಲ್ಲಿ ನಾವು ನೋಡ್ತೇವೆ ಮಕ್ಕಳೇ. ಈ ಪಾಠದಿಂದ ಒಟ್ಟು 11 ಅಂಕಗಳ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತದೆ. ಮುಂದಿನ ಪಾಠ ನವಮಃ ಪಾಠ, ಸೂಕ್ತಿ ಕುಸುಮಾನಿ. ಸೂಕ್ತಿ ಕುಸುಮಾನಿ ಅಂದರೆ ಸುಭಾಷಿತಗಳು, ಇವೆಲ್ಲ ಸುಭಾಷಿತಗಳು, ನೀತಿಸಾರಗಳಂತೆ ಇದು ಕೂಡ ಸೂಕ್ತಿ ಕುಸುಮಾನಿ. ಲೋಕಾನುಭವದ ಸಾರವು ಈ ಸೂಕ್ತಿ ಕುಸುಮಾನಿಯಾಗಿದೆ. ಇದರಲ್ಲಿ ಸಜ್ಜನರ ಗೃಹ, ಧೀರರ ನಿಶ್ಚಲ ನಿಲುವು, ಮೂರ್ಖರ ಲಕ್ಷಣಗಳು, ವಿದ್ಯೆಯ ಮಹತ್ವ, ಸನ್ಮಿತ್ರನ ಲಕ್ಷಣ, ಈ ಎಲ್ಲ ವಿಚಾರಗಳನ್ನು ಈ ಸೂಕ್ತಿ ಕುಸುಮಾನಿ ಇದರಲ್ಲಿ ತಿಳಿಸಿದ್ದಾರೆ. ಇದು ಬಹಳ ಅನುಭವದ ಮಾತುಗಳನ್ನು ಬರೆದಿರುವಂತಹದ್ದು, ಕವಿಗಳು ಬರೆದಿರುವಂತಹ ಬಹಳ ಅನುಭವದ ಮಾತುಗಳು, ಲೋಕಾನುಭವದ ಸಾರಗಳು ಆಗಿದೆ. ಅನೇಕ ಸುಭಾಷಿತ ಸಂಗ್ರಹಗಳಿದೆ, ಅನೇಕ ಪುಸ್ತಕಗಳು ಸುಭಾಷಿತ ಸಂಗ್ರಹಗಳಲ್ಲಿದೆ. ಈ ಸೂಕ್ತಿ ಕುಸುಮಾನಿಯಲ್ಲಿ ಬರುವಂತಹ ಶ್ಲೋಕಗಳು ಮನುಷ್ಯನಿಗೆ ಜೀವನದ ಮೌಲ್ಯವನ್ನು ಕಲಿಸಿಕೊಡುತ್ತದೆ.
ಈ ಪಾಠದಿಂದ ಒಟ್ಟು 5 ಅಂಕಗಳ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತೆ ಮಕ್ಕಳೇ ಮುಂದಿನ ಪಾಠಕ್ಕೆ ಹೋಗೋಣ 10ನೇ ಪಾಠ ಸನ್ಮಿತ್ರಂ ಅಂತ ಸನ್ಮಿತ್ರಂ ಅಂದ್ರೆ ಒಳ್ಳೆಯ ಸ್ನೇಹಿತ ಅಂತ ಇದು ಒಂದು ಪ್ರಾಚೀನ ಕಥೆಯಾಗಿದೆ ಈ ಕಥೆಯಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅಂದ್ರೆ ನಿಜವಾದ ಮಿತ್ರರು ಯಾರು ಅವಕಾಶವಾದಿ ಮಿತ್ರರುಗಳು ಯಾರು ಎಂಬುದನ್ನು ಈ ಪಾಠದಲ್ಲಿ ಬಹಳ ಚೆನ್ನಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಮಕ್ಕಳೇ ಈ ಪಾಠದಲ್ಲಿ ನಾವು ನಿಜವಾದ ಮಿತ್ರನ ಲಕ್ಷಣಗಳೇನು ಅನ್ನೋದನ್ನು ತಿಳ್ಕೊಳ್ತೇವೆ ಈ ಪಾಠದಿಂದ ಒಟ್ಟು 5 ಅಂಕಗಳ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುತ್ತದೆ ಮುಂದಿನ ಪಾಠಕ್ಕೆ ಹೋಗೋಣ ಪುರತಃ ಗಚ್ಚಾಮಃ 11ನೇ ಪಾಠ 11ನೇ ಪಾಠ ವಚನಾಮೃತಂ ಅಂತ ಹೇಳಿ ಇದು ಒಂದು ಪದ್ಯಪಾಠವೇ ಆಗಿದೆ ಕರ್ನಾಟಸ್ಯ ವಚನಕರ್ತೃಣಾಂ ವಚನಾನಿ ಈ ಪದ್ಯಭಾಗವನ್ನು ಹೆಚ್ ವಿ ನಾಗರಾಜರವರವರು ಬೆಂಗಳೂರಿನಲ್ಲಿರುವಂತಹ ಬಸವ ಸಮಿತಿಯ ಕರ್ನಾಟಕಸ್ಯ ವಚನಕರ್ತೃಣಾಂ ವಚನಾನಿ ಈ ಪಠ್ಯಭಾಗವನ್ನು ಬೆಂಗಳೂರಿನ ಬಸವ ಸಮಿತಿಯ ಪ್ರಕಾಶನದ ಹೆಚ್ ವಿ ನಾಗರಾಜರಾವ್ ಅವರು ರಚಿಸಿರುವಂತಹ ವಚನಂ ಅನ್ನುವಂತಹ ಸಂಸ್ಕೃತ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ ಇದನ್ನು ಸಂಸ್ಕೃತಕ್ಕೆ ಬರೆದಿರುವಂಥವರು ಹೆಚ್ ವಿ ನಾಗರಾಜರಾವ್ರವರು ಅವರು ಮಹಾನ್ ವಿದ್ವಾಂಸರು ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರು ಆ ಕಾಲವನ್ನು ಭಕ್ತಿ ಪಂಥದ ಒಂದು ಮಹಾಕ್ರಾಂತಿಯ ಸಮಯ ಅಂತಲೇ ನಾವು ಹೇಳಬಹುದಾಗಿದೆ ಬಸವಣ್ಣನವರು ಅಲ್ಲಮ್ಮ ಪ್ರಭು ಜೇಡರ ದಾಸಿಮಯ್ಯ ಮತ್ತು ಅಕ್ಕ ಮಹಾದೇವಿ ಇವರುಗಳ ವಚನಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಮಕ್ಕಳೇ ಈ ಪದ್ಯಭಾಗದಲ್ಲಿ ಇದು ಶ್ಲೋಕ ರೂಪದಲ್ಲಿರುವಂತಹ ಪಾಠ ಆಗಿದೆ ಈ ಪಾಠದಿಂದ ನಿಮಗೆ ಪರೀಕ್ಷೆಯಲ್ಲಿ ಒಟ್ಟು 3 ಅಂಕಗಳ ಪ್ರಶ್ನೆಗಳು ಬರುತ್ತೆ ಎಷ್ಟು ಅಂಕಗಳ ಪ್ರಶ್ನೆ ಬರುತ್ತೆ 3 ಅಂಕಗಳ ಪ್ರಶ್ನೆಯು ಪರೀಕ್ಷೆಗೆ ಬರುತ್ತೆ ಮಕ್ಕಳೇ ಮುಂದಿನ ಪಾಠವನ್ನು ನೋಡೋಣ ದ್ವಾದಶ ಪಾಠ ಅಂದರೆ 12ನೇ ಪಾಠ 12ನೇ ಪಾಠ ಯಾವುದಂದರೆ ಕನ್ನಡ ಕಣ್ವಃ ಇದು ಒಂದು ವ್ಯಕ್ತಿ ಪರಿಚಯವಾಗಿದೆ ಕನ್ನಡದ ಕಣ್ವ ಯಾರನ್ನ ಈ ರೀತಿ ಕರೀತಾರೆ ಮಕ್ಕಳೇ BM ಶ್ರೀಕಂಠಯ್ಯನವರಿಗೆ ಕನ್ನಡದ ಕಣ್ವ ಎಂದು ಕರೆಯುತ್ತಾರೆ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಎಂಬುದು ಇವರ ಪೂರ್ತಿ ಹೆಸರಾಗುತ್ತೆ ಇವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಗಾಧವಾದಂತಹ ಕೊಡುಗೆಯನ್ನು ಕೊಟ್ಟಿರುತ್ತಾರೆ ಇವರು BM ಶ್ರೀ ಎಂಬ 3 ಅಕ್ಷರಗಳಿಂದ ಖ್ಯಾತಿಯನ್ನು ಪಡೆದಿದ್ದಾರೆ ಹೊಸತನಗಳಿಲ್ಲದೆ ನಿಂತ ನೀರಾಗಿದ್ದಂತಹ ಕನ್ನಡಕ್ಕೆ ಹೊಸ ಚೇತನವನ್ನು ಕೊಟ್ಟಂತಹ ಮಹನೀಯರಾಗಿದ್ದಾರೆ ಇವರು ಇವರಿಗೆ ಶಿಷ್ಯರುಗಳ ಮೇಲಿದ್ದಂತಹ ವಾತ್ಸಲ್ಯ ಯಾವ ರೀತಿ ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಅಧ್ಯಯನವನ್ನು ಮಾಡಬೇಕು ಅನ್ನೋದನ್ನು ಈ ಪಾಠದಲ್ಲಿ ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಈ ಪಾಠದಿಂದನೂ ಕೂಡ ನಿಮಗೆ 2 ಅಂಕಗಳ ಪ್ರಶ್ನೆಯು ಪರೀಕ್ಷೆಗೆ ಬರುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವೇ ಮುಂದಿನ ಪಾಠವನ್ನು ನೋಡೋಣ ಮುಂದಿನ ಪಾಠ ವಿಜ್ಞಾನ ಪಥಃ ಅಂತ ಹೇಳಿ ವಿಜ್ಞಾನ ಪಥಃ ಇದು ಭಾರತೀಯ ವಿಜ್ಞಾನ ವಿಕಾಸ ಅಂದರೆ ಭಾರತದ ವಿಜ್ಞಾನದ ವಿಕಾಸವು ಎಲ್ಲಿಂದ ಎಲ್ಲಿಯವರೆಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಎಲ್ಲ ವಿಚಾರಗಳನ್ನು ಈ ಪಾಠದಲ್ಲಿ ಕೊಟ್ಟಿದ್ದಾರೆ ಭಾರತ ದೇಶವು ಜ್ಞಾನದ ತಾಯ್ನಾಡು ಮತ್ತು ವಿಜ್ಞಾನದ ನೆಲವೀಡು ಅಂತ ಅನ್ನಿಸ್ಕೊಂಡಿದೆ ಇತರ ದೇಶಗಳ ಸಂಸ್ಕೃತಿಗಳು ವಿಕಾಸದ ಹಂತದಲ್ಲಿದ್ದಾಗ ನಮ್ಮ ದೇಶವು ಅನೇಕ ಕ್ಷೇತ್ರಗಳಲ್ಲಿ ಬಹಳ ಮುಂಚೂಣಿಯಾಗಿತ್ತು ಆ ಎಲ್ಲ ವಿಚಾರಗಳನ್ನು ಈ ಪಾಠದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ವಿಜ್ಞಾನವು ನಡೆದು ಬಂದಂತಹ ದಾರಿ ಎಲ್ಲದಕ್ಕೂ ನಮ್ಮ ವೇದ ಪುರಾಣಗಳು ಅವುಗಳ ಆಧಾರವನ್ನು ಇಟ್ಕೊಂಡು ಈ ವಿಜ್ಞಾನ ಈಗಲೂ ಕೂಡ ಯಾವ ರೀತಿ ಆಗಿದೆ ಅನ್ನುವುದನ್ನು ಈ ಪಾಠದಲ್ಲಿ ನಿಮಗೆ ಅನೇಕ ನಿದರ್ಶನಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ ಈ ಪಾಠದಿಂದನೂ ನಿಮಗೆ ಒಟ್ಟು 3 ಅಂಕಗಳ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತದೆ ಇಲ್ಲಿಗೆ ಒಟ್ಟು 13 ಪಾಠಗಳ ಸಂಕ್ಷಿಪ್ತವಾದಂತಹ ವಿಚಾರವನ್ನು ನೀವು ತಿಳ್ಕೊಂಡ್ರಿ ಇನ್ನು ಈ ವ್ಯಾಕರಣ ವಿಭಾಗವನ್ನು ನಾನು ನಿಮಗೆ ಆವಾಗಲೇ ತಿಳಿಸಿದ್ದೆ ಆ ವ್ಯಾಕರಣ ವಿಭಾಗದಲ್ಲಿ ಹೇಳಿರುವಂತಹ ವಿಚಾರವನ್ನು ನೀವು ಅಧ್ಯಯನವನ್ನು ಮಾಡ್ತೀರಾ ಒಟ್ಟು 8 ಅಂಕದ ಪ್ರಶ್ನೆಗಳು ವ್ಯಾಕರಣದಲ್ಲಿ ಬರುತ್ತೆ ಭಾಷಾಂತರ ಪಾಠ ಇವೆಲ್ಲ ಇದರ ಎಲ್ಲ ನಿಮ್ಮ ಪ್ರಥಮ PUC ಸಂಸ್ಕೃತ ಪ್ರಶ್ನೆ ಪತ್ರಿಕೆಯು ಯಾವ ರೀತಿಯಲ್ಲಿ ನೀವು ಅಂಕಗಳನ್ನು ಪಡೆದುಕೊಳ್ಳಬಹುದು ಎನ್ನುವುದಕ್ಕೆ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ನೋಡೋಣ ಮಾರ್ಗದರ್ಶಿನಿ ಪ್ರಶ್ನೆ ಪತ್ರಿಕಾ ಪ್ರಥಮ ಪದವಿ ಪೂರ್ವ ಕಕ್ಷಾ ಸಂಸ್ಕೃತ ಪ್ರಥಮ PUC ಸಂಸ್ಕೃತ ಪ್ರಶ್ನೆ ಪತ್ರಿಕೆಯ ಮಾದರಿ ಇದು ಮಕ್ಕಳೇ ನೋಡಿ ಮಕ್ಕಳೇ ಇನ್ನೂ ಒಂದು ಹೇಳ್ತೇನೆ ಸಂಸ್ಕೃತದಲ್ಲಿ ನೀವು 100ಕ್ಕೆ 100 ಅಂಕಗಳನ್ನು ತೆಗೆಯೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಯಾಕೆ ಅಂದರೆ ನೀವು ಒಟ್ಟು 52 ಅಂಕಗಳ ಪ್ರಶ್ನೆಗೆ ಇಂಗ್ಲೀಷ್ನಲ್ಲಿ ಅಥವಾ ಕನ್ನಡದಲ್ಲಿ ಉತ್ತರ ಬರೀತೀರಾ ಉಳಿದ 48 ಅಂಕಗಳ ಪ್ರಶ್ನೆಯನ್ನು
ನೀವು ಸಂಸ್ಕೃತದಲ್ಲಿ ಬರೀತೀರಾ, ಆ ಸಂಸ್ಕೃತದಲ್ಲಿ ಬರೆಯುವಂತಹ ಪ್ರಶ್ನೆಗಳು ಕೂಡ ಬಹಳ ಸುಲಭವಾಗಿರುತ್ತದೆ, ನಿಮಗೆ ಆಬ್ಜೆಕ್ಟಿವ್ ಟೈಪಲ್ಲಿ ಇರುತ್ತೆ ಮಕ್ಕಳ, ಅದರಿಂದ ನೀವು ಸ್ಕೋರ್ ಮಾಡೋದಕ್ಕೆ ಸ್ವಲ್ಪ ಕೂಡ ಕಷ್ಟವಾಗೋದಿಲ್ಲ. ಹಾಗಾಗಿ ನೀವು ಈ ಸಂಸ್ಕೃತ ಪತ್ರಿಕೆಯಲ್ಲಿ 100ಕ್ಕೆ 100 ತೆಗೆಯೋದರಲ್ಲಿ ಯಾವುದೇ ಸಂಶಯವಿಲ್ಲ ಮಕ್ಕಳೇ. ನೀವು ಆರಾಮಾಗಿ ಅಂಕಗಳನ್ನು ಈ ಸಂಸ್ಕೃತ ಭಾಷೆಯಲ್ಲಿ ಪಡ್ಕೋಬಹುದು. ಸಂಸ್ಕೃತ ಅಂದರೆ ನೀವು ಹೆದರುವ ಅವಶ್ಯಕತೆ ಸ್ವಲ್ಪ ಕೂಡ ಇಲ್ಲ. ಸಂಸ್ಕೃತ ಎಂದರೆ ಬಹಳ ಸುಲಭವಾಗಿರುವಂತಹ ಒಂದು ಭಾಷೆ ಇದು. ಈಗ ಯಾವ ಯಾವ ವಿಭಾಗದಲ್ಲಿ ಎಷ್ಟು ಅಂಕಗಳು ಪರೀಕ್ಷೆಗೆ ಬರುತ್ತದೆ ಅನ್ನೋದನ್ನು ತಿಳಿಸ್ತೇನೆ. ಮೊದಲನೆಯದಾಗಿ ನಿಮಗೆ ಪರೀಕ್ಷೆ ಬರೆಯೋದಕ್ಕೆ 3 ಗಂಟೆ 15 ನಿಮಿಷಗಳನ್ನು ಕೊಟ್ಟಿರ್ತಾರೆ. ಗರಿಷ್ಠ ಅಂಕಗಳು ಒಟ್ಟು 100 ಅಂಕಗಳು ಮಕ್ಕಳೇ. ಮೊದಲನೆಯದಾಗಿ ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ ಅಂತ ಹೇಳ್ತಾರೆ. ಒಂದೇ ಒಂದು ವಾಕ್ಯದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಉತ್ತರವನ್ನು ಬರೆಯಿರಿ ಅಂತ. ಇದರಲ್ಲಿ ನಿಮಗೆ 10 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನಿಮಗೆ ಒಟ್ಟು 10 ಪ್ರಶ್ನೆಗಳಿರುತ್ತೆ. 10 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಒಂದೊಂದು ಪ್ರಶ್ನೆಗೆ 1 ಅಂಕಗಳು. ಇದು ಬಹಳ ಸುಲಭವಾಗಿರುತ್ತದೆ. ಒಂದೇ ಒಂದು ಪದವನ್ನು ಆ ಪ್ರಶ್ನೆಯಲ್ಲಿ ಸೇರಿಸಿರುವುದರಿಂದ ನಿಮಗೆ ಆ ಪ್ರಶ್ನೆಯ ಉತ್ತರವೂ ಸಿಗುತ್ತದೆ. ನೀವು ಇದನ್ನು ಅಧ್ಯಯನ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ, ಓ ಇಷ್ಟೊಂದು ಸುಲಭ ಇತ್ತ, ಆಮೇಲೆ ನೀವು ಖಂಡಿತ ತಿಳ್ಕೊಳ್ತೀರಾ. ಎರಡನೆಯ ವಿಭಾಗ, ದ್ವಿತ್ರೈಹಿ ವಾಕ್ಯೈಹಿ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ. ಎರಡನೆಯ ವಿಭಾಗದಲ್ಲಿ ನಿಮಗೆ ಕೊಟ್ಟಿರ್ತಾರೆ, ಒಟ್ಟು 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 7 ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕು. ಇದನ್ನು ನೀವು ಇಂಗ್ಲೀಷ್, ಸಂಸ್ಕೃತ ಅಥವಾ ಕನ್ನಡ ಯಾವ ಭಾಷೆಯಲ್ಲಾದರೂ ಉತ್ತರವನ್ನು ಬರೀಬಹುದು. 5 ಪ್ರಶ್ನೆಗೆ 2 ಅಂಕಗಳಂತೆ ಒಟ್ಟು 10 ಅಂಕಗಳು ಈ ವಿಭಾಗದಲ್ಲಿ ಬರುತ್ತೆ ಮಕ್ಕಳೇ. ಇದನ್ನು ನೀವು ಸುಲಭವಾಗಿ ತೆಗೆದುಕೊಳ್ಳಬಹುದು. 2 ಅಥವಾ 3 ವಾಕ್ಯದಲ್ಲಿ ಸಂಸ್ಕೃತ ಭಾಷೆ, ಆಂಗ್ಲ ಭಾಷೆ ಅಥವಾ ಸಂಸ್ಕೃತ ಭಾಷೆಯಲ್ಲಿ ಉತ್ತರವನ್ನು ಬರೆಯುವಂತಹ ವಿಭಾಗ. 3ನೇ ವಿಭಾಗ, ಪಾಠಾನಾಮ ಉಲ್ಲಿಖ್ಯ ಶ್ಲೋಕಾನಾಮ ಅನುವಾದಂ ಕನ್ನಡ ಆಂಗ್ಲ ಭಾಷೆಯ ವಾ ಕುರುತ. ಇಲ್ಲಿ ಏನರ್ಥ ಅಂದರೆ 5 ಶ್ಲೋಕಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 3 ಶ್ಲೋಕಗಳಿಗೆ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ನೀವು ತಾತ್ಪರ್ಯವನ್ನು ಬರೆದ್ರೆ ಸಾಕು. ಅದು ಬರೆದ್ರೆ ನಿಮಗೆ ಯಾವ ಪಾಠ, ಆ ಶ್ಲೋಕದ ತಾತ್ಪರ್ಯ ಏನು ಅಂತ ಬರೆದ್ರೆ ನೀವು ಆರಾಮವಾಗಿ 3 × 3 ಅಂದರೆ 9 ಅಂಕಗಳನ್ನು ಸುಲಭವಾಗಿ ಪಡ್ಕೋಬಹುದು ಮಕ್ಕಳೇ. 4ನೇ ವಿಭಾಗ, ಪಾಠಾನಾಮ ಉಲ್ಲಿಖ್ಯ ಕಹ ಕಂಪ್ರತಿ ಅವದತಿಥಿ ಸಂಸ್ಕೃತ ಭಾಷೆಯ ಲಿಖತ. ಈ ಮೇಯ್ನಲ್ಲಿ ಏನಂದರೆ ಯಾರು ಯಾರಿಗೆ ಹೇಳಿದರು ಅಂತ ನೀವು ಸಂಸ್ಕೃತ ಭಾಷೆಯಲ್ಲಿ ಬರೀಬೇಕು. ಅಂದರೆ ಬಹಳ ಸುಲಭವಾಗಿರುತ್ತೆ, ನೀವು ಆ ಪಾಠವನ್ನು ಅಧ್ಯಯನ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಮಕ್ಕಳೇ. ಇದರಲ್ಲಿ ನಿಮಗೆ 6 ಪ್ರಶ್ನೆಗಳಿರುತ್ತೆ. 6 ಪ್ರಶ್ನೆಗಳಲ್ಲಿ ನೀವು 4 ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕಾಗತ್ತೆ. ಒಂದು ವರ್ಡ್ ಆನ್ಸರ್ಸ್ ಅಷ್ಟೇ ಮಕ್ಕಳೇ, ಇದೆಲ್ಲ ಬಹಳ ಸುಲಭವಾಗಿ ನೀವು ಸ್ಕೋರ್ ಮಾಡಬಹುದು. ಇದರಲ್ಲಿ 4 × 2 ಅಂದರೆ ನಿಮಗೆ ಒಟ್ಟು 8 ಅಂಕಗಳು ಆರಾಮಾಗಿ ಬರುತ್ತೆ. ಮುಂದಿನ ವಿಭಾಗ, ದಶವಾಕ್ಯೈಹಿ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ ಅಂತ ಹೇಳ್ತಾರೆ. 5ನೇ ಮೇನಲ್ಲಿ ಏನು ಹೇಳ್ತಾರೆ, 10 ವಾಕ್ಯಗಳಲ್ಲಿ ಸಂಸ್ಕೃತ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಉತ್ತರವನ್ನು ಬರೆಯಿರಿ ಅಂತ. ಇಲ್ಲೂ ಕೂಡ ನಿಮಗೆ ಸಂಸ್ಕೃತ, ಕನ್ನಡ, ಇಂಗ್ಲೀಷ್ ಯಾವುದ್ರಲ್ಲಿ ಬೇಕಾದರೂ ಬರೀಬಹುದು. 6 ಪ್ರಶ್ನೆಗಳು ಕೊಟ್ಟಿರ್ತಾರೆ. 6 ಪ್ರಶ್ನೆಗಳಲ್ಲಿ ನೀವು 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗತ್ತೆ. 4 ಇಂಟು 5 ಅಂದರೆ ಒಟ್ಟು 20 ಅಂಕಗಳಾಗತ್ತೆ ಮಕ್ಕಳೇ. 20 ಅಂಕಗಳನ್ನು ಸುಲಭವಾಗಿ ನೀವು ತೆಗೆದುಕೊಳ್ಳಬಹುದು. ಮುಂದಿನ ವಿಭಾಗ, ಏತಾಸಾಂ ಕೃತೀನಾಂ ಕವೀನಾಂ ನಾಮ ಸೂಚಯತ ಸಂಸ್ಕೃತ ಭಾಷೆಯ. 1 × 5, 5 ಮಾರ್ಕ್ಸ್. ಇದರಲ್ಲಿ ಏನಂದರೆ ಕೆಲವು ಕೃತಿಗಳನ್ನು ಕೊಟ್ಟಿರ್ತಾರೆ, ಕವಿಗಳು ಬರೆದಿರುವಂತಹ ಕೃತಿಗಳನ್ನು ಕೊಟ್ಟಿರ್ತಾರೆ. ಆ ಕೃತಿಯನ್ನು ಯಾವ ಕವಿ ಬರೆದಿದ್ದಾರೆ ಅಂತ ನೀವು ಬರೆದ್ರೆ ಸಾಕು, ಅಲ್ಲಿ ನೀವು ಸಂಸ್ಕೃತ ಭಾಷೆಯಲ್ಲಿ ಬರೀಬೇಕನ್ನು. ಈಗ ಕಾಳಿದಾಸ, ಭಾಸ ಆ ರೀತಿಯಾಗಿ ಬರೆದ್ರೆ ಉತ್ತರಗಳನ್ನು, ಆ ಕೃತಿಯನ್ನು ಯಾರು ಬರೆದಿದ್ದಾರೆ ಅಂತ ತಿಳ್ಕೊಂಡು ಬರೆದ್ರೆ ನಿಮಗೆ ಅಲ್ಲಿ 5 ಅಂಕಗಳು ಸುಲಭವಾಗಿ ಬರುತ್ತೆ ಮಕ್ಕಳೇ. ಮುಂದಿನ ವಿಭಾಗ, ದಶವಾಕ್ಯೈಹಿ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಲಘು ಟಿಪ್ಪಣಿಂ ರಚಯತ ಅಂತ ಹೇಳ್ತಾರೆ. ಇಲ್ಲೇನೆಂದರೆ
ಐದು ಅಂಕದ ಪ್ರಶ್ನೆ. ಇದನ್ನು ನೀವು ಕನ್ನಡ, ಸಂಸ್ಕೃತ ಅಥವಾ ಆಂಗ್ಲ ಭಾಷೆ ಯಾವುದರಲ್ಲಾದ್ರೂ ಬರೀಬಹುದು. ಒಂದು ಟಿಪ್ಪಣಿಯನ್ನು ಬರೆಯೋದಕ್ಕೆ ಕೊಟ್ಟಿರ್ತಾರೆ, ಅದಕ್ಕೆ ನಿಮಗೆ ಐದು ಅಂಕಗಳು ಬರುತ್ತೆ. ಇದನ್ನು ನೀವು ಸುಲಭವಾಗಿ ತೆಗೆದುಕೊಳ್ಳಬಹುದು ಮಕ್ಕಳೇ. ಮುಂದೆ ನೋಡೋಣ. ಪುರತಃ ಗಚ್ಚಾಮಹ. ಮಂಜೂಷಾತಃ ಸೂಕ್ತ ಪದಂ ಚಿತ್ವ ರಿಕ್ತಸ್ಥಾನಂ ಪೂರೇಯತ. ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸು. 3 × 1 = 3. ಮೂರು ಅಂಕಗಳು, ಒಂದೊಂದಕ್ಕೆ ಒಂದೊಂದು ಅಂಕ. ಅಲ್ಲೇ ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ, ಆಪ್ಷನನ್ನು ನೋಡಿ ನೀವು ಅಲ್ಲಿ ಆನ್ಸರ್ ಬರೆದ್ರೆ ಸಾಕು ಮಕ್ಕಳೇ. ಸುಲಭವಾಗಿ ಮೂರು ಅಂಕಗಳನ್ನು ಪಡ್ಕೋಬಹುದು. ಅದಾದ ನಂತರ ಸಂಯೋಜಯತ, ಮ್ಯಾಚ್ ದ ಫಾಲೋಯಿಂಗ್. 4 ಕೊಟ್ಟಿರ್ತಾರೆ, 4 ಒಂದೊಂದು ಅಂಕಗಳಂತೆ 4 ನಂಬರ್ನ ಆರಾಮಾಗಿ ನೀವು ತಗೊಳ್ಬಹುದು. ಪ್ರಶ್ನೆ ನಿರ್ಮಾಣಂ ಕುರಿತ ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ. ಪ್ರಶ್ನೆ ನಿರ್ಮಾಣವನ್ನು ಮಾಡಲಿಕ್ಕೆ ಇರುತ್ತೆ, ಕ್ವೆಶನ್ ಮಾಡೋದು ನಿಮಗೆ ಅಲ್ಲಿ ಉತ್ತರವನ್ನು ಕೊಟ್ಟಂಗಿರುತ್ತೆ. ಅದನ್ನು ನೀವು ಪ್ರಶ್ನೆ ಮಾಡ್ಬೋದು. ಕಹ, ಕಂ, ಕಿಮ್ ಆ ರೀತಿಯಾದಂತಹ ಒಂದೊಂದೇ ವರ್ಡ್ನ ಹಾಕೋದ್ರಿಂದ ನೀವು ಅಲ್ಲಿ ಉತ್ತರವನ್ನು ಕಂಡುಹಿಡ್ಕೋಬಹುದು. ಅಲ್ಲಿ ನಿಮಗೆ 2 × 1 = 2 ಮಾರ್ಕ್ಸ್ನ ಆರಾಮಾಗಿ ನೀವು ಸ್ಕೋರ್ ಮಾಡಬಹುದು. ಮುಂದೆ 10 ವಿಭಾಗದಲ್ಲಿ ಏತೇಷಾಂ ಉಪಪ್ರಶ್ನಾನಾಂ ಉತ್ತರಾಣಿ ಸಂಸ್ಕೃತ ಭಾಷೆಯ ಲಿಖತ ಷಣ್ಣಾಮೇವ. ಇಲ್ಲಿ ನಿಮಗೆ ಏನಾಗುತ್ತೆ, ಒಟ್ಟು 12 ಅಂಕಗಳ ಪ್ರಶ್ನೆ ಬರುತ್ತೆ. ಈ 12 ಅಂಕಗಳ ಪ್ರಶ್ನೆಯನ್ನು ನಿಮಗೆ, ಇದು ವ್ಯಾಕರಣ ವಿಭಾಗದಲ್ಲಿ ಬರುವಂಥದ್ದು ಮಕ್ಕಳೇ. 12 ಅಂಕಗಳು, ಪ್ರತಿಯೊಂದಕ್ಕೂ ಇಲ್ಲಿ ಸಂಧಿ ಬರುತ್ತೆ, ವಿಭಕ್ತಿ ರೂಪಗಳು ಬರುತ್ತೆ, ವಿಗ್ರಹ ವಾಕ್ಯ ಬರುತ್ತೆ, ಸಮಸ್ತ ಪದ, ಸಮಾನಾರ್ಥಕ ಪದ, ವಿರುದ್ಧ ಪದ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ನಿಮಗೆ ಒಟ್ಟು 9 ಆಪ್ಷನ್ ಕೊಟ್ಟಿರ್ತಾರೆ. ಆ 9 ಬರೀ 6 ಬರೆದ್ರೆ ಸಾಕು. 6 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದ್ರೆ ಒಂದೊಂದು ಪ್ರಶ್ನೆಗಳಲ್ಲೂ 2 ಆಪ್ಷನ್ಸ್ ಇರುತ್ತೆ. ಸಂಧಿನಲ್ಲೂ ಅಷ್ಟೇ, ದ್ವಯೋಹೋ 2 or 3 ಕೊಟ್ಟು 2 ಬರೀರಿ ಅಂತ ಕೊಟ್ಟಿರ್ತಾರೆ. ಅದೇ ಥರ ನಿಮಗೆ 2 ಬರೆಯೋಕ್ಕಿರುತ್ತೆ, ಆಪ್ಷನ್ ಕೊಟ್ಟಿರ್ತಾರೆ ಅಲ್ಲೂ. ಏತೇಷಾಂ ಉಪಪ್ರಶ್ನಾನಾಂ ಉತ್ತರಾಣಿ ಸಂಸ್ಕೃತ ಭಾಷೆಯ ಲಿಖತ. ಈ 10 ವಿಭಾಗದಲ್ಲಿ ಏನಂದರೆ ವ್ಯಾಕರಣ ವಿಭಾಗ ಬಹಳ ಮುಖ್ಯವಾದಂಥ ವಿಭಾಗ ಮಕ್ಕಳೇ. 12 ಅಂಕಗಳ ಪ್ರಶ್ನೆಗಳು ನಿಮಗೆ ಇದರಲ್ಲಿ ಬರುತ್ತೆ. ಇದರಲ್ಲಿ 9 ಆಪ್ಷನ್ ಇರುತ್ತೆ. ಆ ಆಪ್ಷನಲ್ಲಿ ನೀವು ಬರಿಬೇಕಾಗಿರೋದು 6 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಅಂದರೆ ಇಲ್ಲಿ 9 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರೂ 6 ನಿಮ್ಮ ಆಯ್ಕೆಗೆ ತಕ್ಕಂತೆ ಬರಿಬೋದು. ಅಲ್ಲಿ ನಿಮಗೆ 6 × 2 ಅಂದರೆ 12 ಅಂಕಗಳು ಸಿಗುತ್ತೆ. ಅದರಲ್ಲೂ ಕೂಡ ನಿಮಗೆ ಚಾಯ್ಸ್ ಇರುತ್ತೆ, ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಿ ಬರಿಬಹುದು ಮಕ್ಕಳೇ. ಹಾಗಾಗಿ ನೀವು ಸುಲಭವಾಗಿ 12 ಅಂಕಗಳನ್ನು ಈ ವ್ಯಾಕರಣ ವಿಭಾಗದಲ್ಲಿ ಪಡ್ಕೊಳ್ಬಹುದು. ವ್ಯಾಕರಣ ಪಾಠವನ್ನು ಕೇಳಿದಾಗ ನಿಮಗೆ ಅದು ಅರ್ಥ ಆಗುತ್ತೆ, ಇಷ್ಟು ಸುಲಭವಾಗಿದೆಯಾ ಅಂತ. ಮುಂದೆ ನೋಡೋಣ. ಸಂಸ್ಕೃತ ಭಾಷೆಯ ಅನುವಾದತ. ಸಂಸ್ಕೃತ ಭಾಷೆಗೆ ಅನುವಾದ ಮಾಡೋದು ಅಂದರೆ ಟ್ರಾನ್ಸ್ಲೇಷನ್ ಮಾಡುವಂಥದ್ದು. ಇದಕ್ಕೆ ನಿಮಗೆ 4 ಅಂಕಗಳು ಸಿಗುತ್ತೆ. ಇಂಗ್ಲೀಷ್ ಅಥವಾ ಕನ್ನಡದಲ್ಲಿರುವಂತಹ ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದನ್ನು ನೀವು ಸಂಸ್ಕೃತಕ್ಕೆ ನೀವು ಅದನ್ನು ಭಾಷಾಂತರಿಸಬೇಕು. ಅದಕ್ಕೆ ನಿಮಗೆ 4 ಅಂಕಗಳು ಇರುತ್ತೆ. ಅದೇ ರೀತಿಯಲ್ಲಿ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಅನುವಾದತ. ಅದೇ ರೀತಿಯಲ್ಲಿ ಇನ್ನೊಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದು ಸಂಸ್ಕೃತದಲ್ಲಿರುತ್ತೆ ಪ್ಯಾಸೇಜು, ಅದನ್ನು ನೀವು ಕನ್ನಡ ಅಥವಾ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕು. ಅದಕ್ಕೂ ಕೂಡ ನಿಮಗೆ 4 ಅಂಕಗಳು ಸಿಗುತ್ತೆ. ಇದು ಭಾಷಾಂತರ ಪಾಠ, ಹಾಗಾಗಿ ಅದರಲ್ಲಿ ನಿಮಗೆ 4 ಅಂಕಗಳು ಸುಲಭವಾಗಿ ಸಿಗುತ್ತೆ ಮಕ್ಕಳೇ. ಅದಾದ ನಂತರ ಪರಿಚ್ಛೇದಂ ಪಠಿತ್ವ ಪ್ರಶ್ನಾನಾಂ ಉತ್ತರಾಣಿ ಲಿಖತ ಸಂಸ್ಕೃತ ಭಾಷೆಯ. ಇದು ಕೂಡ ಸಂಸ್ಕೃತದಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ ಕೆಳಗಡೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ ಪ್ಯಾಸೇಜಲ್ಲೇ ನೀವು ಉತ್ತರವನ್ನು ನೋಡಿ ಬರೆಯುವಂತಹದ್ದು. ಇದು ತುಂಬ ಸುಲಭವಾಗಿ ನೀವು ಸ್ಕೋರ್ ಮಾಡುವಂತಹ ವಿಭಾಗ ಆಗಿದೆ. ಹಾಗಾಗಿ ಇಲ್ಲಿ 4 ಅಂಕಗಳನ್ನು ನೀವು ಸುಲಭವಾಗಿ ತೆಗೆದುಕೊಳ್ಬಹುದು ಮಕ್ಕಳೇ. ಒಟ್ಟು ಇಲ್ಲಿಗೆ 100 ಅಂಕಗಳ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು ಪ್ರಥಮ PUC ಸಂಸ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ಪಾಠಭಾಗ, ಪದ್ಯಭಾಗ ಮತ್ತು ವ್ಯಾಕರಣಾಂಶಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿಯೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ ಮಕ್ಕಳೇ. ಬಹಳ ಸುಲಭವಾಗಿ ನೀವು ಅಂಕಗಳನ್ನು ಪಡೆದುಕೊಳ್ಳುವಂತಹ ಒಂದು ಪತ್ರಿಕೆ ಈ ಸಂಸ್ಕೃತ ಪತ್ರಿಕೆ. ಹಾಗಾಗಿ ನಾನು ಇಂದು ತಿಳಿಸಿರುವ ವಿಚಾರ ತಮಗೆಲ್ಲ ಅರ್ಥವಾಗಿದೆ ಎಂದು ಭಾವಿಸಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ ಮಕ್ಕಳೇ. ಮುಂದಿನ ತರಗತಿಗಳಲ್ಲಿ ಮುಂದಿನ ಪಾಠಗಳನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ, ಶುಭ ದಿನ.